ಲಕ್ಷ್ಮಿ ಅಂದ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಯಜಮಾನ ಚಿತ್ರ 100 ದಿನಗಳನ್ನ ಪೂರೈಸಿದೆ, ಶತಕವನ್ನ ಬಾರಿಸಿದೆ. ಇದೇ ಸಂದರ್ಭದಲ್ಲಿ ತುಂಬಾ ದಿನಗಳಿಂದ ದರ್ಶನ್ ಅಭಿಮಾನಿಗಳು 100 ಡೇಸ್ ಮೇಲೆ ಕುರಿತು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು. ಸೊ ಈ ವಿಡಿಯೋನ ಇವತ್ತು ದರ್ಶನ್ ಫ್ಯಾನ್ಸ್ ಗಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಂದ ಹಾಗೆ 50 ಡೇಸ್ ಪೂರ ಇದ್ದಾಗಲೂ ಕೂಡ ನಾನು ರಾಗಿಯಲ್ಲಿ ಅರಳಿದ ಯಜಮಾನ ಅಂತ ಹೇಳಿ ಒಂದು ಸ್ಟೋರಿ ಮಾಡಿದೆ. ಸೊ ಇವತ್ತು ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿದವರೆಲ್ಲರೂ ಮಿಸ್ ಮಾಡಿ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ಸ್ಟಾರ್ಟ್ ಮಾಡೋಣ. ಕನ್ನಡದಲ್ಲಿ ಬರಲಿಲ್ಲ ಅಂತ ಆಕ್ಚುಲಿ ಟ್ರೈ ಮಾಡಿದೆ. ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು, ಕನ್ನಡ ಅಂತ ಫೀಲ್ ಆಗ್ತಾ ಇರಲಿಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಇಂಗ್ಲೀಷಲ್ಲೇ ಇರಲಿ ಅಂತ ಸುಮ್ಮನೆ ಆದೆ. ನಂಗೊತ್ತು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ. ಆ್ಯಕ್ಚುಲಿ ನೆಲದ ಮೇಲೆ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇತ್ತು, ಬಟ್ ಅದು ವೈಟ್ ಬ್ಯಾಕ್ಗ್ರೌಂಡ್ ಮಜಾಕ್ ಇರೋದು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಇದೆಯಲ್ಲ ಬ್ಲ್ಯಾಕ್ ಕಲರು, ಅದ್ರ ಮೇಲೆ ಟ್ರೈ ಮಾಡಿದೆ. ಅಷ್ಟು ಚೆನ್ನಾಗಿಲ್ಲ. ದಟ್ಸ್ ಫೈನ್. ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ, 100 ಡೇಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ತಪ್ಪತ್ತು ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಜಿನಿ ಅಪ್ಡೇಟ್ಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಆ್ಯಕ್ಚುಲಿ ಮ್ಯಾಂಗೋ ತುಂಬ ಟೇಸ್ಟಿಯಾಗಿದೆ, ನೀವೆಲ್ಲ ನನ್ನ ಮುಂದೆ ಇದ್ದಿದ್ರೆ ಎಲ್ಲರಿಗೂ ಒಂದೊಂದು ಕೊಡ್ತಾ ಇದೆ. ಐ ಆಮ್ ಸೋ ಸಾರಿ.